ನಮಸ್ಕಾರ ಸ್ನೇಹಿತರೆ ಯಾಕಂದ್ರೆ ನಾವು ಇವತ್ತು ಎಂಬಿ ಗ್ರೌಂಡ್ನ ಈ ಒಂದು ದೇಶೀಯ ಮೇಳ ಕಾರ್ಯಕ್ರಮದಲ್ಲಿ ಇದ್ದೀವಿ ದೇಶೀಯ ಮೇಳದಲ್ಲಿ ನಮಗೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಸೊಬಗಿನ ಒಂದು ವಾತಾವರಣವನ್ನ ಸೃಷ್ಟಿಸಿದ್ದಾರೆ ಹಳ್ಳಿಯ ಜನರು ಈ ಹಿಂದೆ ಅವರು ಯಾವ ತರ ವಸ್ತುಗಳನ್ನ ಬಳಸ್ತಾ ಇದ್ದರು ಯಾವದೇ ರೀತಿಯಾದಂತ ಮಷಿನ್ಗಳನ್ನ ಅವರು ಬಳಸದೆ ಆರೋಗ್ಯವಾಗಿ ತಮ್ಮ ಮನೆಯ ಕೆಲಸಗಳನ್ನ ತಾವೇ ಮಾಡ್ಕೊಳ್ತಾ ಇದ್ದರು ನೋಡಿ ನಾವೀಗ ಈ ಒಂದು ಮಷಿನ್ ಅಂತ ನಾವು ಬಳಸಿ ಪುಡಿಯನ್ನ ಮಾಡ್ತೇವೆ ಆದ್ರೆ ಇವರು ಬಳಕಲ್ ಮೂಲಕ ಏನು ಮಾಡ್ತಾ ಇದ್ರು ಹಿಟ್ಟನ್ನ ತಯಾರಿಸ್ತಾ ಇದ್ರು ಇದರಿಂದ ಅವರು ಯಾವುದೇ ಜಿಮ್ ಗಳಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ಅವರಿಗೆ ನೈಸರ್ಗಿಕವಾಗಿ ಫಿಟ್ ಅಂಡ್ ಫೈನ್ ಆಗಿರ್ತಾ ಇದ್ರು ಅದೇ ತರ ಇಲ್ಲಿ ನಾನಾ ತರದ ಕಾಳುಗಳು ವಿವಿಧ ರೀತಿಯ ಕಾಳುಗಳು ಇದೆ ಇವೆಲ್ಲವನ್ನ ಕೂಡ ಅವರು ಬಳಸ್ತಾ ಇದ್ರು ಇವಾಗ ನಾವು ಸಿರಿಧಾನ್ಯ ಕಲ್ಪನೆಯನ್ನ ಮಾಡ್ಕೊಂಡಿದ್ದೀವಿ ಈ ಹಿಂದಿನಿಂದಲೂ ಕೂಡ ಪ್ರತಿದಿನ ತಮ್ಮ ಆರೋಗ್ಯದಲ್ಲಿ ಅವರು ಈ ಧಾನ್ಯಗಳನ್ನು ಬಳಸ್ತಾ ಇದ್ರು ಇದರಿಂದ ಅವರಿಗೆ ಎಲ್ಲಾ ವಿಟಮಿನ್ ಗಳು ಸಿಗ್ತಾ ಇತ್ತು ಆರೋಗ್ಯವಾಗಿ ಕೂಡ ಇರ್ತಾ ಇದ್ರು ಅಲ್ಲಿ ನೋಡ್ತಾ ಇದೀವಿ ನಾವು ಮಡಿಕೆಗಳಿದೆ ಈ ಮಡಿಕೆಗಳ ಮೂಲಕ ಅವರು ಏನು ಮಾಡ್ತಾ ಇದ್ರು ಆ ಮಡಿಕೆಯ ಮೂಲಕ ನೀರನ್ನ ಕುಡಿತಾ ಇದ್ರು ನಾವು ಇವತ್ತು ಏನು ಮಾಡಿದೀವಿ ಪ್ಲಾಸ್ಟಿಕ್ ಮತ್ತೆ ಈ ಒಂದು ಕಬ್ಬಿಣ ಇನ್ನೊಂದು ವಸ್ತುಗಳಿಂದ ನಾವು ನೀರನ್ನ ಸೇವ್ ಮಾಡಿ ಇಡ್ತೇವೆ ಇದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇತ್ತು ಆದ್ರೆ ಈ ಮಣ್ಣಿನಿಂದ ಮಾಡಿದ ಮಡಿಕೆಗಳಾಗಿರಬಹುದು ಅಲ್ಲಿ ಬಳಸುವಂತಹ ವಿವಿಧ ಸಾಮಗ್ರಿಗಳನ್ನು ನೋಡ್ತೇವೆ ನಾವು ಮರದಿಂದ ಮಾಡಿರುವಂತದ್ದು ಮತ್ತೆ ಈ ಸೇರುಗಳು ಪಾವುಗಳು ಮತ್ತೆ ಸಣ್ಣೆಗಳು ಕುಟ್ಟಿಗಳು ಇವೆಲ್ಲವೂ ಕೂಡ ಹಳ್ಳಿಯ ಜನರು ಬಳಸ್ತಾ ಇರುವಂತಹ ವಸ್ತುಗಳಾಗಿದ್ವು ನಾವು ಈ ಒಂದು ದೇಶೀಯ ಅಭಿಯಾನದಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಕಲೆ ಪರಂಪರೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನಾವು ರೂಢಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿಯನ್ನ ನಮ್ಮ ಈ ಒಂದು ಜಾಗರಣ ಮಂಚ್ ಕೊಟ್ಟಿದೆ ನಮಗೋಸ್ಕರ ಸೋ ಹಾಗಾಗಿ ನಾವು ದೇಶೀಯ ವಸ್ತುಗಳನ್ನು ಬಳಸೋಣ ಮೇಡ್ ಇನ್ ಇಂಡಿಯಾವನ್ನ ಮಾಡೋಣ ಮತ್ತೆ ನಮ್ಮ ದೇಶೀಯ ಉತ್ಪನ್ನಗಳನ್ನು ಬಳಸೋದ್ರ ಮೂಲಕ ನಮ್ಮ ದೇಶದ ನಾಗರಿಕತೆಯನ್ನು ಬೆಳೆಸಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗೋಣ ಜೈ ಭಾರತ್ ಅಲ್ಲೇ ಕೈ ಹಿಡ್ಕೊಂಡೆ ಎತ್ತಿ ಸ್ವಲ್ಪ ಅದು ಲೂಸ್ ಮಾಡ್ಕೋಬಹುದು ಹಂಗೆ ನೋಡಿ ಸಾಕು ಬನ್ನಿ ಹಂಗೆ